ರೈತರಿಗೆ ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ಕೆಎಂಎಫ್ ಮುಂದಾಗಿದೆಯಾ ರೈತರ ಹಾಲಿನ ದರದಲ್ಲಿ ಕಡಿತ ಮಾಡೋಕೆ ಧಾರವಾಡ ಹಾಲು ಒಕ್ಕೂಟ ಸಜ್ಜಾಗಿದೆ ಧಾರವಾಡ ಗದಗ ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯ ಧಾರವಾಡ ಕೆಎಂಎಫ್ ಇದು ಪ್ರತಿ ಲೀಟರ್ ಹಾಲಿನ ದರದಲ್ಲಿ 2 ರೂಪಾಯಿ ಕಡಿತ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ಸಭೆಯಲ್ಲಿ ಏಕಮುಖವಾಗಿ ನಿರ್ಣಯವನ್ನ ಒಕ್ಕೂಟ ಕೈಗೊಂಡಿದೆ ಅಂತ ರೈತರು ಹೇಳ್ತಾ ಇದ್ದಾರೆ ಒಕ್ಕೂಟದ ವಿರುದ್ಧವಾಗಿ ರೈತರು ಹೋರಾಟಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ಲೀಟರ್ಗೆ 2 ರೂಪಾಯಿ ಕಡಿಮೆ ಮಾಡಿಬಿಟ್ರೆ ರೈತರ ಗತಿ ಏನು ಅಂತ ಅವರ ಪ್ರಶ್ನೆ ಇದೆ ಇಲ್ಲಿ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಚಿಟ್ಚಾಟ್ ಮಾಡಿದ್ದಾರೆ ರೈತರನ್ನ ಮಾತಾಡಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ನೋಡಿ 4 ವರ್ಷ ಅತಿವೃಷ್ಟಿ ಈ ಬಾರಿ ಅನಾವೃಷ್ಟಿ ರೈತನ ಬದುಕು ಇವತ್ತು ನಿಜವಾಗಿಯೂ ಅತಂತ್ರವಾಗಿದೆ ಇಂತಹ ಸಮಯದಲ್ಲಿಯೇ ಕೆಎಂಎಫ್ ಧಾರವಾಡದ ಕೆಎಂಎಫ್ ಇವತ್ತು ಅನ್ನದಾತನ ಹೊಟ್ಟೆಯ ಮೇಲೆ ಬರೆ ಹಾಕುವಂತ ಕೆಲಸಕ್ಕೆ ಕೈ ಹಾಕಿದೆ ಅದು ಏನು ಅಂದ್ರೆ ಇವತ್ತು ರೈತ ಸಾಲ ಸೂಲ ಮಾಡಿದ್ರು ಇಲ್ಲಿ ಅಂದ್ರೆ ನಯ್ಯಾಪೇಸ ಬೆಳೆ ಇವತ್ತು ರೈತನ ಕೈಗೆ ಸಿಕ್ಕಿಲ್ಲ ಅನ್ನದಾತನ ಬದುಕು ಮತ್ತೆ ಇವತ್ತು ಅತಂತ್ರ ಸ್ಥಿತಿ ಆಗುವಂತ ಸ್ಥಿತಿ ಈಗಾಗಲೇ ಅಂದ್ರೆ ಬಂದೋಗಿದೆ ಈ ಸಂಪಟಕ್ಕೆ ನಾನು ಅನ್ನದಾತರನ್ನು ಮಾತಾಡಿಸ್ತೀನಿ ಸರ್ 2 ರೂಪಾಯಿ ಕಡಿಮೆ ಮಾಡಿ ರೈತರ ಬೆಳೆ ಖರೀದಿ ಮಾಡ್ತಾ ಇದ್ದಾರೆ ಬೇಕಾ ಇವತ್ತು ರೈತ ಬದುಕಿದ್ದೆ ಇವತ್ತು ಅಂದ್ರೆ ಹೈನುಗಾರಿಕೆ ಮೇಲೆ ಯಾಕಂದ್ರೆ ಬೆಳೆಗಳೆಲ್ಲ ಇವತ್ತು ಹಾಳಾಗಿ ಹೋಗಿದವೆ ಒಂದೇ ಒಂದು ಇವತ್ತು ಅಂತಾರೆ ಮಳೆ ಆಗಿಲ್ಲ ಒಂಚೂರು ಮಳೆ ಆಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರೈತನ ಬದುಕು ಇವತ್ತು ಬೀದಿಗೆ ಬಂದಿದೆ ಅಂತಹ ಸಮಯದಲ್ಲಿ 2 ರೂಪಾಯಿ ಖರೀದಿ ಮಾಡಿ ಇವತ್ತು ಹಾಲು ಖರೀದಿ ಮಾಡಬೇಕಾ ಇವರು ಕೆಎಂಎಫ್ನವರು ನೋಡಿ ಒಂದು ಕಡೆ ಸರ್ಕಾರ ಈಗಾಗಲೇ ಹಾಲಿನ ರೇಟ್ ಏರಿಸ್ತು ಕಾರಣ ಏನು ಅಂತ ಕೇಳಿದಾಗ ಇಲ್ಲ ಇಲ್ಲಿ ರೈತರಿಗೆ ಬೆಂಬಲ ಬೆಲೆ ಜಾಸ್ತಿ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಹಾಲು ಬಳಕೆದಾರರಿಗೆ 2 ರೂಪಾಯಿ ಹೆಚ್ಚು ಮಾಡಿ ಆ ಲಾಭವನ್ನ ರೈತರಿಗೆ ಕೊಡಬೇಕು ಅಂತ ಹೇಳಿ ಒಂದು ಕಡೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಆದರೆ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ಕಡೆ ನಮ್ಮ ಹಿಂಡಿ ಅಂತ ಹೋಗ್ತೀವಿ ಕೆಎಂಎಫ್ ಅಲ್ಲಿ ಆಕಳಗಳಿಗೆ ಹಿಂಡು ಅಂತ ಆಕಳಗಳಿಗೆ ಹಸುಗಳಿಗೆ ಹಿಂಡಿ ಕೊಡ್ತೀವಿ ಆ ಹಿಂಡಿ ರೇಟ್ ಅನ್ನು ಕೂಡ ಹೆಚ್ಚು ಮಾಡಿದೆ ಆ ತಿನ್ನುವಂತ ವಸ್ತುವಿನ ದನ ಕೊಡ್ತೀವಿ ಅದು ಹಿಂಡಿ ರೇಟ್ ಅನ್ನು ಹೆಚ್ಚು ಮಾಡಿದೆ ಮತ್ತೆ ನಿನ್ನೆ ತರಾತುರಿಯಲ್ಲಿ ಒಬ್ಬ ಅವಿವೇಕಿ ನಾವು ಅಧ್ಯಕ್ಷನ ಮಾಡಿದೀವಿ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಬಹಳ ಬೇಜಾರು ಆಗ್ತಾ ಇದೆ ಯಾಕಂದ್ರೆ ನಿನ್ನೆ ತರಾತುರಿಯಲ್ಲಿ ನಮ್ಮ ರೈತರ ಕಡೆಯಿಂದ ಏನು ಹಾಲನ್ನು ಖರೀದಿ ಮಾಡ್ತಾರೆ ಆ ಹಾಲಿನ ದರವನ್ನ 2 ರೂಪಾಯಿ ಕಮ್ಮಿ ರೇಟ್ ಅಲ್ಲಿ ಖರೀದಿ ಮಾಡಬೇಕಂತ ಹೇಳಿ ಇವತ್ತು ಚಿಂತನೆ ಮಾಡ್ತಾ ಇದ್ದಾರೆ ಇವತ್ತು ಪಶುಸಂಗೋಪನಾ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದಕ್ಕೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಸರಿಪಡಿಸಬೇಕು ಇವರೇನಾದರೂ ರೇಟ್ ಹೆಚ್ಚೆ ಮಾಡಿದ್ದ ಕರೆ ಅಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಒಂತರ ಉಗ್ರವಾದಂತ ಹೋರಾಟ ಆಗೋದು ಅನಿವಾರ್ಯ ಆಗ್ತದೆ ಕೆಎಂಎಫ್ ಅಂತ ಹೇಳಿದ್ರೆ ರೈತರಿಗೆ ಒಂದು ಕಡೆ ಸಹಾಯ ದರ ಅಂತ ಕೊಡಬೇಕು ಮತ್ತೊಂದು ಕಡೆ ಆ ರೈತರಿಗೆ ಆ ಹಾಲು ಬಳಸುವಂತವರಿಗೆ ಗ್ರಾಹಕರಿಗೆ ಹಾಲನ್ನು ಕೊಡಬೇಕು ಇದು ಲಾಭದಾಯಕ ಅಂತ ಅಂದ ನಿಗಮ ಅಲ್ಲ ಇದು ಸಾರ್ವಜನಿಕರಿಗೆ ಮತ್ತು ರೈತರಿಗೆ ವ್ಯವಸ್ಥಿತವಾಗಿ ಸಹಾಯ ಮಾಡುವಂತ ಒಂದು ಕೇಂದ್ರ ಆಗಬೇಕಾಯಿತು ಎಲ್ಲೇ ಒಂದು ಕಡೆ ವ್ಯಾಪಾರದ ಕೇಂದ್ರವನ್ನು ಮಾಡ್ಲಿಕ್ಕೆ ಹೊಂಟಂತ ಎಪಿಎಂಸಿ ಅಧ್ಯಕ್ಷಕ್ಕೆ ಧಿಕ್ಕಾರ ಹೇಳ್ತೇವೆ ಕೆಎಂಎಫ್ ಅಧ್ಯಕ್ಷಕ್ಕೆ ಧಿಕ್ಕಾರ ಹೇಳ್ತೇವೆ ಇಲ್ಲಿಗೆ ಕೈ ಬಿಟ್ಟು ಸರ್ಕಾರ ಕೊಟ್ಟಂತ ಒಂದು ಗಡುವು ಏನಿದೆ ಅದರ ಪ್ರಕಾರ ಹೋಗಬೇಕು ಹೋಗದೇ ಇತ್ತಂದ್ರೆ ಆ ಕೆಎಂಎಫ್ ಅಧ್ಯಕ್ಷನ ಮಕ್ಕಕ್ಕೆ ಮಸಿ ಹಚ್ಚಬೇಕಾಗ್ತದೆ ಮತ್ತೆ ಬೇರೆ ರೀತಿ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೆಎಂಎಫ್ಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆಪಡ್ತೀನಿ ಸರ್ ಈಗಾಗಲೇ ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ಕಳೆದ 4 ವರ್ಷ ಅತಿವೃಷ್ಟಿ ಈ ಬಾರಿ ಅನಾವೃಷ್ಟಿ ರೈತನ ಬದುಕು ಅದೋಗತಿಗೆ ತಲುಪಿದೆ ಇಂತಹ ಸಮಯದಲ್ಲಿ ರೈತನ ಬಳಿ ಇವತ್ತು ಹಾಲು ಖರೀದಿ ಮಾಡಬೇಕಾದ್ರೆ 2 ರೂಪಾಯಿ ಕಡಿಮೆ 2 ರೂಪಾಯಿ ಕಡಿಮೆ ಕೊಟ್ಟು ಖರೀದಿ ಮಾಡಬೇಕಾ ಇವರು ನಿಜ ಇವತ್ತಿನ ದಿವಸ ಏನಾಗೈತಪ್ಪ ಅಂತಂದ್ರೆ ಈಗ ತಾವು ನೋಡ್ತಾ ಇದ್ದೀರಿ ಈಗ ಅತಿವೃಷ್ಟಿ ಅನಾವೃಷ್ಟಿ ಅಂತ ಇರ್ತದೆ ಬಟ್ ಇವತ್ತು ಏನಾಯ್ತು ಅನಾವೃಷ್ಟಿಯಿಂದ ನಮ್ಮ ಮುಂಗಾರಿ ಬೆಳೆನೂ ಇಲ್ಲ ಹಿಂಗಾರಿ ಬೆಳೆನೂ ಇಲ್ಲ ಈಗ ರೈತ ನಂಬಿಕೊಂಡಿದ್ದು ಹೈನುಗಾರಿಕೆಯನ್ನ ಈ ಒಬ್ಬೊಬ್ಬ ರೈತನ ಕಡೆ ಏನಪ್ಪಾ ಇಲ್ಲ ಅಂತಂದ್ರು ಒಂದು ಆಕಳನೋ ಎರಡು ಆಕಳನೋ ಇಟ್ಕೊಂಡು ಅದರಿಂದ ಜೀವನ ನಡೆಸುವಂತ ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ ಇದನ್ನ ಕೇವಲ ಅವೈಜ್ಞಾನಿಕ ಅನ್ನೋದಕ್ಕಿಂತ ಅವರಿಗೆ ಜ್ಞಾನದ ಕೊರತೆ ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆ ನಾವು ರೈತರು ಹೇಳಬೇಕಾಗ್ತದೆ ಯಾಕಂದ್ರೆ ಇವರು ಎಲೆಕ್ಷನ್ ಆರಿಸ್ ಬರಬೇಕಾದಾಗ ರೈತನನ್ನ ಮೇಲೆ ಎಬ್ಬಿಸಿ ಮಾತಾಡ್ತಾರೆ ಹೊರತು ಆಮೇಲೆ ಬಂದ ತಕ್ಷಣ ಏನು ಮಾಡ್ತಾರಪ್ಪ ಅಂತ ರೈತನನ್ನ ತುಳಿಯುವಂತ ಕೆಲಸ ಪ್ರತಿಯೊಂದು ಸರ್ಕಾರದವರು ಪ್ರತಿಯೊಂದು ಕೆಎಂಎಫ್ ಲಂದ್ರೂ ಕೂಡ ನಡೀತಾ ಇದೆ ಅದಕ್ಕೆ ಈ ಮುಖಾಂತರ ರೈತ ಮುಖಂಡನಾಗಿ ತಮಗೆ ಕೆಎಂಎಫ್ ಗೆ ಎಚ್ಚರಿಕೆ
ಕೊಡ್ತಿದ್ದೇನೆ ಆದಷ್ಟು ಬೇಗನೆ ಏನೈತಿ ರೈತ ತಮ್ಮ ಏನು ಹಾಲು ಉತ್ಪಾದನೆಯನ್ನ ತಾವು ಹೆಚ್ಚಿಗೆ ಏನು ರೇಟ್ ಕೊಟ್ಟು ತಗೊಳ್ತಿರೋ ಅದೇ ರೀತಿ ರೈತನಿಗೂ ಕೂಡ ಹೆಚ್ಚಿನ ರೇಟ್ ಕೊಟ್ಟು ತಗೋಬೇಕು ಅಂತಂತ ಹೇಳಿ ನಾನು ಕಡಾಖಂಡಿತವಾಗಿ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇಲ್ಲವಾದರೆ ಬರುವಂತ ದಿನಮಾನದಲ್ಲಿ ಉಗ್ರವಾದಂತ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಓಕೆ ಥ್ಯಾಂಕ್ ಯು ಸರ್ ಸರ್ಕಾರ ಆಗಲಿ ಇಲ್ಲಿ ಕೆಎಂಎಫ್ ಆಗಲಿ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಎಚ್ಚೆತ್ತುಕೊಂಡು ರೈತನ ಬಳಿ ಈಗಾಗಲೇ ಅಂತಂದ್ರೆ ರೈತ ನಲಿಗೆ ಹೋಗಿದ್ದಾನೆ ಆ ರೈತನ ಕಣ್ಣೀರು ಒರೆಸಬೇಕಾದ್ರೆ ರೈತನಿಗೆ ಇಲ್ಲಿ ಅಂತ ಹೆಚ್ಚಿಗೆ ಬೆಲೆ ನೀಡಿ ಹಾಲನ್ನ ಖರೀದಿ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಇವತ್ತು ಏಕಾಯಕಿ ಪ್ರತಿ ಲೀಟರ್ ಗೆ 2 ರೂಪಾಯಿ ಕಡಿಮೆ ಮಾಡೋದು ಯಾವ ನ್ಯಾಯ ಇಲ್ಲಿ ಕೆಎಂಎಫ್ ಆಗಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಂಡು ಈ 2 ರೂಪಾಯಿ ಏನು ಕಡಿಮೆ ಮಾಡಿ ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಈ ಪ್ರಕ್ರಿಯೆನ ಕೈ ಬಿಡಬೇಕು ಕೈ ಬಿಡದೆ ಹೋದ್ರೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಬಿಸಿ ಮುಟ್ಟಿಸ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋದು ಅನ್ನದಾತನ ಅಳಲು ಮತ್ತು ಎಚ್ಚರಿಕೆ ಕ್ಯಾಮೆರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗೊಪ್ಪ ಟಿ5 ಹುಬ್ಬಳ್ಳಿ